ಡಾಕ್ಟರ್ ಆರ್ ಅಬ್ದುಲ್ ಹಮೀದ್ ಜಾನಪದ ಶೋಧಕರವರ ಕನ್ನಡದಲ್ಲಿ ನೆನಪಿಡಿ ಸರಣಿಯ ಮೊಟ್ಟ ಮೊದಲನೇ ಅಧ್ಯಾಯ ಇಬ್ರಾಹಿಂ ಸುತಾರ್ ಸೂಫಿ ಸಂತ ಹಿಂದೂ ಮುಸ್ಲಿಂ ಏಕತೆ ಮತ್ತು ರಾಷ್ಟ್ರೀಕರಣದ ಸಂಕೇತ ಭಾರತೀಯ ಪ್ರತೀಕರವರ ಹೆಸರಿಗೆ ಅರ್ಪಣೆ ಇಬ್ರಾಹಿಂ ಸುತಾರ್ ರವರ ಆರಂಭಿಕ ಜೀವನ ಇಬ್ರಾಹಿಂ ಸುತಾರ್ ಮಹಾಲಿಂಗಪುರದಲ್ಲಿ ಹತ್ತು ಮೇ ಸಾವಿರದ ಒಂಬೈನೂರ ನಲವತ್ತರಂದು ನಬೀಸಾಬ್ ಮತ್ತು ಅಮಿನಾಬಿ ದಂಪತಿಗೆ ಜನಿಸಿದರು ಅವರ ಪೋಷಕರು ನೇಕಾರರಾಗಿ ಕೆಲಸ ಮಾಡುತ್ತಿದ್ದರು ಬಾಗಲಕೋಟೆಯ ಮಹಾಲಿಂಗಪುರದ ಬಡ ನೇಕಾರರ ಕುಟುಂಬದಲ್ಲಿ ಜನಿಸಿದ ಅವರು ನೇಕಾರರ ಸಹಾಯಕರಾಗಿ ಕೆಲಸ ಮಾಡಲು ಬಡತನದ ನಿಮಿತ್ತ ಪ್ರಾಥಮಿಕ ಮೂರನೇ ತರಗತಿವರೆಗೆ ಮಾತ್ರ ಓದಿ ಶಾಲೆಯನ್ನು ತೊರೆದವರು ಆದರೆ ಅವರು ಜೀವನದ ಆರಂಭದಲ್ಲಿ ಆಧ್ಯಾತ್ಮಿಕ ಮನಸ್ಸನ್ನು ಅಭಿವೃದ್ಧಿಪಡಿಸಿದವರು ಅವರು ಶ್ರೀ ಬಸವಾನಂದ ಸ್ವಾಮಿ ಮಠದಲ್ಲಿ ಉಪನ್ಯಾಸಗಳಿಗೆ ಹಾಜರಾಗಲು ಪ್ರಾರಂಭಿಸಿದರು ಮತ್ತು ಸಾಧು ಮಹಾರಾಜ ದೇವಸ್ಥಾನದಲ್ಲಿ ಭಜನೆಯಲ್ಲಿ ಭಾಗವಹಿಸಿದರು ಇಬ್ರಾಹಿಂ ಸುತಾರ್ ಹಿಂದೂ ಮತ್ತು ಇಸ್ಲಾಮಿಕ್ ಗ್ರಂಥಗಳನ್ನು ಸಮಾನ ಉತ್ಸಾಹದಿಂದ ಅಧ್ಯಯನ ಮಾಡಿದವರು ಮತ್ತು ಭಜನಾ ಗಾಯಕಿಯ ತಂಡವನ್ನು ಅಭಿವೃದ್ಧಿಪಡಿಸಿದರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ ಭಾವೈಕ್ಯತೆಯ ಭಜನಾ ಮೇಳ ಪ್ರದರ್ಶನಗೊಂಡಿತು ದಾಸ ಸಂತರ ಹಾಡುಗಳು ಮತ್ತು ವಚನಗಳೊಂದಿಗೆ ಪ್ರಶ್ನೋತ್ತರ ಸ್ವರೂಪದಲ್ಲಿ ದಿನದಿತ್ಯದ ಪ್ರದರ್ಶನವಿರುತ್ತಿತ್ತು ಭಾವೈಕ್ಯತೆಯ ಭಜನಾ ಮೇಳದ ಸಂಸ್ಥಾಪಕರು ತಮ್ಮ ವೃತ್ತಿ ಜೀವನವನ್ನು ಹರಿಕಥೆ ಭಜನಾ ಗಾಯಕರಾಗಿ ಹಳ್ಳಿ ಹಳ್ಳಿಗೆ ಪಟ್ಟಣ ಪಟ್ಟಣಗಳಿಗೆ ಸುತ್ತುತ್ತಿದ್ದರು ಇಬ್ರಾಹಿಂ ಸುತಾರ್ ಹಿಂದೂ ಮತ್ತು ಇಸ್ಲಾಮಿಕ್ ಧರ್ಮಗಳಿಂದ ಯಾವಾಗಲೂ ಸಾಮರಸ್ಯದ ಸಂದೇಶ ೊಂದಿಗೆ ಹೊರಡುವ ಕಥೆಗಳೊಂದಿಗೆ ಪ್ರೇಕ್ಷಕರನ್ನು ಮೆಚ್ಚಿಸುತ್ತಿದ್ದರು ಮತ್ತು ವೈಯಕ್ತಿಕ ಜೀವನದಲ್ಲಿ ನೈತಿಕತೆಯ ಅಗತ್ಯವಿದೆ ಎಂದು ಸಾರುತ್ತಿದ್ದರು ಅವರು ಹಾಡುಗಳನ್ನು ಹಾಡಿದವರು ಮತ್ತು ಉಪನ್ಯಾಸಗಳನ್ನು ನೀಡಿದವರು ಟಿಪ್ಪಣಿಗಳಿಂದ ಓದುವ ಅವಶ್ಯಕತೆ ಇಲ್ಲದೆ ಬಹು ಗ್ರಂಥಗಳಿಂದ ಉಲ್ಲೇಖಿಸುತ್ತಿದ್ದರೂ ಅವರು ಕನ್ನಡ ಮತ್ತು ಉರ್ದು ಭಾಷೆಗಳಲ್ಲಿ ಸಮಾನವಾಗಿ ಪಾರಂಗಿತರಾಗಿದ್ದರು ಅವರ ನಂತರ ಜೀವನದಲ್ಲಿ ಅವರು ಸಾರ್ವಜನಿಕವಾಗಿ ಹೊರಹೊಮ್ಮಿದರು ಶಾಲೆಗಳು ಮತ್ತು ಕಾಲೇಜುಗಳು ಮತ್ತು ಲಿಂಗಾಯತ ಮಠಗಳಲ್ಲಿ ವಚನ ಮತ್ತು ದಾಸ ಸಾಹಿತ್ಯ ಅವರಿಂದ ಅವರನ್ನು ಸನ್ಮಾನಿಸಲಾಯಿತು ಕೋಮು ಸೌಹಾರ್ದತೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕದ ಕಬೀರ ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂದೇಶವನ್ನು ಸಾರುತ್ತಾ ಭಾರತ ಪ್ರವಾಸ ಮಾಡಿದ ಬಹುಭಾಷಾ ಜಾನಪದ ಗಾಯಕ ಇಬ್ರಾಹಿಂ ಸುತಾರ್ ಇದೇ ಇತ್ತೀಚೆಗೆ ಫೆಬ್ರವರಿ ಐದರಂದು ಬಾಗಲಕೋಟೆಯ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಅವರು ನಿಧನರಾದರು ಬೆಳಿಗ್ಗೆ ಆರು ಮೂವತ್ತರ ಸುಮಾರಿಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ದರು ಕೆಲವು ನಿಮಿಷಗಳ ನಂತರ ಅವರು ನಿಧನರಾದರು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಹೀಗೆ ಎಂಬತ್ತೆರಡು ವರ್ಷ ಅವರು ಪತ್ನಿ ಪುತ್ರ ಮತ್ತು ಇಬ್ಬರು ಪುತ್ರಿಯರನ್ನು ಅಗಲಿದ್ದಾರೆ ಇಬ್ರಾಹಿಂ ಸುತಾರ್ ತಮ್ಮ ಆಧ್ಯಾತ್ಮಿಕ ಪ್ರವಚನಗಳಿಗಾಗಿ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯರಾಗಿದ್ದರು ಭಾನುವಾರ ಫೆಬ್ರವರಿ ಆರರಂದು ಭಾವೈಕ್ಯತೆಯ ಭಾವ ಈ ಭಾವಜೀವಿಗೆ ಕರುನಾಡಿನ ಕಂಬನಿ ಮಿಡಿಯಿತು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಇಬ್ರಾಹಿಂ ಸುತಾರ್ ಅವರ ಅಂತ್ಯಕ್ರಿಯೆ ನಡೆಯಿತು ನಮ್ಮೆಲ್ಲರಲ್ಲಿ ಎನ್ನುವುದು ಮೂಡಬೇಕು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕನ್ನಡಿಗರು ಎಲ್ಲರೂ ಒಂದೇ ಎಲ್ಲ ಧರ್ಮವೂ ಒಂದೇ ದೇವರು ಇರುವ ದಾರಿಯೂ ಒಂದೇ ಪರಮಾತ್ಮನನ್ನು ಕಾಣುವ ರೀತಿಯೂ ಒಂದೇ ಎಂಬ ದಾರ್ಶನಿಕ ಐಕ್ಯತೆ ಸಾರುತ್ತಾ ಭಾರತ್ವದ ಪಾಠ ಹೇಳಿದ ಮಹಾಸಂತ ಇಬ್ರಾಹಿಂ ಸುತಾರ್ ನಗು ಮಾತಲ್ಲೇ ನಡೆ ನುಡಿ ಬದಲಾಯಿಸುತ್ತಾ ಪ್ರವಚನದಿಂದಲೇ ಪದ್ಮಶ್ರೀ ಪಡೆದವರು ಇಬ್ರಾಹಿಂ ಸುತಾರ್ ಸಾಹಿತ್ಯ ಮತ್ತು ಸಮಾಜಮುಖಿ ಚಿಂತನೆಯಿಂದ ಪ್ರಖ್ಯಾತ ಗಳಿಸಿದ್ದ ಸೂಫಿ ಸಂತ ಇಬ್ರಾಹಿಂ ಸುತಾರ್ ಧರ್ಮದ ಬಗ್ಗೆ ಭಾವೈಕತೆ ಬಗ್ಗೆ ಬದುಕಿನ ಬಗೆಗೆ ಪ್ರವಚನಗಳಿಂದ ಹೆಸರು ಗಳಿಸಿದ್ದ ಸೂಫಿ ಸಂತ ಇಬ್ರಾಹಿಂ ಸುತಾರ್ ಧರ್ಮದ ಎಲೆಯನ್ನು ದಾಟಿ ಮನ್ನಣೆ ಗಳಿಸಿದ್ದ ಇಬ್ರಾಹಿಂ ಸುತಾರ್ ನಿಧನಕ್ಕೆ ಕರುನಾಡೆಯೇ ಕಂಬನಿ ಮಿಡಿಯಿತು ಸಾವಿರಾರು ಅಭಿಮಾನಿಗಳು ಅಂತಿಮ ದರ್ಶನಕ್ಕೆ ದೌಡಾಯಿಸಿದರು ಬಾಗಲಕೋಟೆ ಜಿಲ್ಲೆಯ ರಬ್ ಕವಿ ಬನಹಟ್ಟಿಯ ಮಹಾಲಿಂಗಪುರ ಅವರ ಮನೆ ಮೌನಕ್ಕೆ ಜಾರಿತ್ತು ಅವರ ಮಗ ಹೇಳಿದ್ದು ಹೀಗೆ ಸತತ ಐವತ್ತೆರಡು ವರ್ಷಗಳಿಂದ ಸರ್ವಧರ್ಮ ಸಮನ್ವಯವನ್ನು ಜನಸಾಮಾನ್ಯರಲ್ಲಿ ಬಿತ್ತುತ್ತಾ ಪವಿತ್ರವಾಗಿರುವಂಥ ಕಾಯಕದಲ್ಲಿ ತೊಡಗಿರುವ ನಮ್ಮ ತಂದೆಯವರನ್ನು ನಾವು ಕಳೆದುಕೊಂಡಿದ್ದೀವಿ ನಾವಷ್ಟೇ ಅಲ್ಲ ಇಡೀ ಕರ್ನಾಟಕ ಜನತೆ ಇಂದು ಅವರನ್ನು ಕಳೆದುಕೊಂಡು ದುಃಖದಲ್ಲಿದೆ ಅಂದ ಹಾಗೆ ಎಂಬತ್ತೆರಡು ವಯಸ್ಸಿನ ಇಬ್ರಾಹಿಂ ಸುತಾರ್ ಖುರಾನ್ ಭಗವದ್ಗೀತೆ ಪ್ರವಚನಗಳನ್ನು ನಿರ್ಗಣವಾಗಿ ಹೇಳ್ತಿದ್ದರು ತತ್ಪದಗಳ ಸಂಗ್ರಹ ಪರಮಾರ್ಥ ಲಹರಿ ತತ್ವಜ್ಞಾನಕ್ಕೆ ಸರ್ವರು ಅಧಿಕಾರಿಗಳೆಂಬ ಚಿಂತನಾ ಗ್ರಂಥ ನಾವೆಲ್ಲ ಭಾರತೀಯರೆಂಬ ಕವನ ಸಂಕಲನ ರಚಿಸಿದವರು ಭಾವೈಕ್ಯತೆಯ ಭಾವಜೀವಿಯ ಈ ಪಾರ್ಥಿವ ಶರೀರವನ್ನು ಮಹಾಲಿಂಗಪುರದ ಕಾಲೇಜಿನ ಆವರಣದಲ್ಲಿ ಇರಿಸಲಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಹುಕ್ಕೇರಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಶ್ರೀಗಳು ಕೂಡಲ ಸಂಗಮದ ಮಹದೇಶ್ವರ ಸ್ವಾಮಿಗಳು ಸಿದ್ಧರೂಢ ಮಠದ ಮಹಾನಂದ ಶ್ರೀಗಳು ತೇರದಾಳ ಶಾಸಕ ಸಿದ್ದು ಸವದಿ ಸೇರಿ ಸಾವಿರಾರು ಅನುಯಾಯಿಗಳು ಅಂತಿಮ ದರ್ಶನ ಪಡೆದರು ಇಬ್ರಾಹಿಂ ಸುತಾರ್ ಅವರ ಭಾವಿಕತೆಯ ಸೇವೆಯನ್ನು ಮಠಾಧೀಶ್ವರರು ಗಣ್ಯರು ವಿಸ್ಮರಿಸಿ ಸಂತಾಪ ಸೂಚಿಸಿದರು ಸಾಹಿತ್ಯ ವಚನ ಪ್ರವಚನದ ಮೂಲಕ ಭಾವಿಕತೆಯ ಬೆಸುಗೆ ಬೆಸೆದಿದ್ದ ಇಬ್ರಾಹಿಂ ಸುತಾರ್ ಅವರ ಗಲಿಕೆಯಿಂದ ಭಾವಿಕತೆಯ ಕೊಂಡಿಯೊಂದು ಕಳಚಿಬಿದ್ದಂತಾಗಿದೆ ಹುಕ್ಕೇರಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿರವರು ಹೇಳಿದ್ದು ಹೀಗೆ ಇಬ್ರಾಹಿಂ ಸುತಾರ್ ಅವರು ಕೇವಲ ಹೇಳಲಿಲ್ಲ ನಡೆದುಕೊಂಡವರು ಇವತ್ತಿನ ಭಾರತದ ಪರಿಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೀವಿ ನಾನು ಬೇರೆ ಅವರು ಬೇರೆ ಎಂಬ ಭಾವನೆ ಇದೆ ಆದರೆ ಇಬ್ರಾಹಿಂ ಸುತಾರ್ ಅವರು ಇದ್ದರೆ ಏನಾಗಿತ್ತು ಅಂದರೆ ನಾವೆಲ್ಲರೂ ಭಾರತೀಯರು ಭಾರತೀಯರೆಲ್ಲ ಒಂದಾಗಿರಬೇಕು ಎನ್ನುವ ಸದ್ಭಾವ ಇಬ್ರಾಹಿಂ ಸುತಾರ್ ರವರಲ್ಲಿ ಇತ್ತು ಒಟ್ಟಿನಲ್ಲಿ ಧರ್ಮಗಳನ್ನು ದಾಟಿ ಏಕತೆಯ ಸಂದೇಶವನ್ನು ಸಾರಿದವರು ಇಬ್ರಾಹಿಂ ಸುತಾರರು ಕನ್ನಡದ ಕಬೀರ ಎಂದೇ ಖ್ಯಾತರಾಗಿದ್ದು ಇಬ್ರಾಹಿಂ ಸುತಾರರ ಅಗಲಿಕೆ ಕರುನಾಡಿಗೆ ತುಂಬಲಾರದ ನಷ್ಟವಾಗಿದೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ನೂರಾರು ಮಠಗಳಿಂದ ಸಂಸ್ಥೆಗಳಿಂದ ಪ್ರಶಸ್ತಿಯನ್ನು ಪಡೆದವರು ಇಬ್ರಾಹಿಂ ಸುತಾರ್ ಪರಸ್ಪರ ಮತಗಳ ದೇಶದ ಜ್ವಾಲೆ ಹರಡುತ್ತಿರುವ ಈ ಸಂದರ್ಭದಲ್ಲಿ ಒಡೆದು ಹೋದಂಥ ಮನಸ್ಸುಗಳನ್ನು ಒಂದುಗೂಡಿಸುವ ಸಾಮರಸ್ಯದ ಸಂದೇಶವನ್ನು ಬೀರುವಂತಹ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಹಾಗೂ ಇಬ್ರಾಹಿಂ ಸುತಾರ್ ರವರಂಥ ಧರ್ಮ ಸಮನ್ವಯದ ಪ್ರತೀಕ ಮಾನವತವಾದಿ ರಾಷ್ಟ್ರವಾದಿ ಸ್ವಾಮೀಜಿಗಳ ಹಾಗೂ ಇಬ್ರಾಹಿಂ ಸುತಾರ್ರಂಥ ಸೂಫಿ ಸಂತ ಭಾವೈಕತೆಯ ಕೊಂಡಿಗಳು ಭಾರತ ದೇಶದ ಪ್ರತಿ ರಾಜ್ಯದಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಭಾವಿಕತೆಯ ಬೆಸುಗೆ ಮತ್ತು ಕೋಮು ಸೌಹಾರ್ದತೆಯ ಸೇತುವೆಯನ್ನು ಕಟ್ಟುವಂಥ ಮಠಾಧೀಶ್ವರರು ಮಹಾಪುರುಷರು ಜನಿಸಲೆಂದು ಆ ಪರಮಾತ್ಮನಲ್ಲಿ ಬೇಡುತ್ತೇನೆ ಭಾವೈಕತೆಯ ಪ್ರತೀಕ ಹಿಂದೂ ಮುಸ್ಲಿಂ ಏಕತೆ ಮತ್ತು ರಾಷ್ಟ್ರೀಯ ಏಕೀಕರಣದ ಸಂಕೇತ ಸೂಫಿ ಸಂತ ಇಬ್ರಾಹಿಂ ಸುತಾರ್ ಅವರು ಭಾರತೀಯ ಯುವಕರಿಗೆ ಹೇಳಿದ ಕಿವಿ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರುತ್ತಾ ಹಿಂದೂ ಯುವಕರಾಗಲಿ ಮುಸ್ಲಿಂ ಯುವಕರಾಗಲಿ ಈ ಸೂಫಿ ಸಂತನ ಕಿವಿ ಮಾತನ್ನು ತಿಳಿದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಈ ಸಂದರ್ಭದಲ್ಲಿ ಕಳಕಳೆಯ ಮನವಿ ಮಾಡುತ್ತೇನೆ ಸಂತರ ಯುವಕರಿಗೆ ಕಿವಿ ಮಾತು ಯಾರಾದರೂ ಏನಾದರೂ ಹೇಳಿದರೆ ಆ ಮಾತನ್ನು ಚಿಕಿತ್ಸೆಗೆ ಒಳಪಡಿಸಲಾರದೆ ಸ್ವೀಕಾರ ಮಾಡಬಾರದು ಯಾರಾದರೂ ಏನಾದರೂ ಹೇಳಿದರೆ ಆ ಮಾತನ್ನು ಚಿಕಿತ್ಸೆಗೆ ಒಳಪಡಿಸಲಾರದೆ ಸ್ವೀಕಾರ ಮಾಡಬಾರದು ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರದು ನಾವು ಅವರ ಭಾವನೆಗೆ ಒಳಗಾಗಿ ಹೋಗಬಾರದು ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು ಸ್ವಯಂ ವಿವೇಕಿಗಳಾಗಿ ನಿರ್ಣಯಿಸಬೇಕು ಯಾವುದು ಸರಿ ಯಾವುದು ತಪ್ಪು ಯಾವುದು ನಾ ಮಾಡಬೇಕು ಯಾವುದು ನಾವು ಮಾಡಬಾರದು ಇದರ ವಿಚಾರ ನಮ್ಮ ಯುವಕರಲ್ಲಿರಬೇಕು ಎನ್ನುವುದು ಇಬ್ರಾಹಂ ಸುತಾರ್ರವರ ಕಳಕಳಿಯ ಮನವಿ ಸೂಫಿ ಸಂತ ಭಾವೈಕತೆಯ ತವರು ನಮ್ಮ ಯುವ ಪೀಳಿಗೆಗೆ ಹೇಳಿದ ಈ ಕಿವಿ ಮಾತಿನೊಂದಿಗೆ ಭಾರತದ ಬರುವಂತಹ ಮುಂದಿನ ಪೀಳಿಗೆಗೆ ಭವ್ಯ ಭಾರತದ ಪ್ರೀತಿ ವಿಶ್ವಾಸದ ಭಾರತದ ಕೋಮು ಸೌಹಾರ್ದತೆಯ ಭಾರತದ ಕನಸು ಕಾಣುತ್ತಾ ನನ್ನ ನೆನಪಿಡಿ ಸರಣಿಯ ಇಬ್ರಾಹಿಂ ಸುತಾರ್ರವರ ಅಧ್ಯಾಯ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ನಾಡಿನಲ್ಲಿ ಹುಟ್ಟಿ ಇಡೀ ಕರುನಾಡಿನ ಮೆಚ್ಚುಗೆ ಪಡೆದಂತಹ ಜೀವನ ಹಾಗೂ ಮರಣದಲ್ಲಿ ಅಪಾರ ಗೌರವ ಪಡೆದಂತಹ ಸೂಫಿ ಸಂತ ಇಬ್ರಾಹಿಂ ಸುತಾರ್ರವರ ಬಗ್ಗೆ ಕನ್ನಡದಲ್ಲೇ ನನ್ನ ನೆನಪಿಡಿ ಸರಣಿಯ ರಚಿಸಬೇಕೆಂಬ ಹಂಬಲದಿಂದ ನನ್ನ ಈ ಪ್ರಯತ್ನ ತಮ್ಮೊಂದಿದೆ ನಾನು ಹೇಳುವುದರಲ್ಲಿ ತಪ್ಪುಗಳಿರಬಹುದು ಶ್ರಮಿಸಲು ಕೋರುತ್ತಾ ನನ್ನ ನೆನಪಿಡಿ ಸರಣಿಯ ಈ ಮೊದಲನೇ ಹಂಚಿಕೆ ಮೆಚ್ಚುಗೆಯಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಎಲ್ಲ ಯುವಕರಿಗೆ ಫಾರ್ವರ್ಡ್ ಮಾಡಲು ಕೋರುತ್ತೇನೆ ಡಾಕ್ಟರ್ ಆರ್ ಅಬ್ದುಲ್ ಹಮೀದ್ ಜಾನಪದ ಶೋಧಕ ಉರ್ದು ವಿಭಾಗ ಬೆಂಗಳೂರು